ಮುಂಬೈಯ ಹಿರಿಯ ಸಂಘಟನೆಗಳಲ್ಲಿ ಒಂದಾದ ಪದ್ಮಶಾಲಿ ಸಮಾಜ ಸೇವಾ ಸಂಘ ಇದರ 83ನೇ ವಾರ್ಷಿಕ ಮಹಾಸಭೆ ಹಾಗೂ ವಾರ್ಷಿಕೋತ್ಸವವು ಆಗಸ್ಟ್ 15ರಂದು ಥಾಣೆ ಪಶ್ಚಿಮದ ಗೋಡ್ಬಂದರ್ ರೋಡ್ ವಾಗ್ಬಿಲ್ ರೋಡ್ನ ಪದ್ಮಶಾಲಿ ಕಲಾಭವನದ ಮಂಜುನಾಥ ಸಭಾಗೃಹದಲ್ಲಿ ದಿನವಿಡೀ ನಡೆಯಿತು. ಪ್ರಾರಂಭದಲ್ಲಿ ಸಂಘದ ಅಧ್ಯಕ್ಷರಾದ ಉತ್ತಮ್ ಶೆಟ್ಟಿಗಾರ್ ಕುಲದೇವರಾದ ಶ್ರೀ ವೀರಭದ್ರರಿಗೆ ಪೂಜೆ ಸಲ್ಲಿಸಿದರು. ನಂತರ ಮಹಿಳಾ ವಿಭಾಗದ ಆಶ್ರಯದಲ್ಲಿ ಹಳದಿ ಕುಂಕುಮ ಕಾರ್ಯಕ್ರಮ ಜರುಗಿತು. ಬಳಿಕ ಸಂಘದ ಮಾಜಿ ಅಧ್ಯಕ್ಷರಾದ ಕೆಕೆ ಪದ್ಮಶಾಲಿ ಅವರ ಅಧ್ಯಕ್ಷತೆಯಲ್ಲಿ ವಾರ್ಷಿಕೋತ್ಸವ ಜರುಗಿತು. ಸಂಘದ ಗೌರವ ಕಾರ್ಯದರ್ಶಿ ಲೀಲಾಧರ್ ಶೆಟ್ಟಿಗಾರ್ ಸ್ವಾಗತಿಸಿದರು. ಪದ್ಮಶಾಲಿ ಸಮಾಜ ಸೇವಾ ಸಂಘ ಮುಂಬೈ ಇದರ ವಾರ್ಷಿಕೋತ್ಸವ ಮತ್ತು ಮಹಾಸಭೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ದಿನ ಸಂಭ್ರಮದ ದಿನ ಅಂತ ಹೇಳ್ಬೋದು, ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ, ರಕ್ಷಾಬಂಧನ್ ಮತ್ತು ನೂಲ ಹುಣ್ಣಿಮೆ ಜನವರಿ ಹಾಕುವ ದಿನ ಬಹಳ ಒಂದು ಸಂಭ್ರಮದ ದಿನ. ಈ ಸಂಭ್ರಮ ದಿನದಲ್ಲಿ ನಮ್ಮ 83ನೇ ವಾರ್ಷಿಕ ಮಹಾಸಭೆಯನ್ನು ನಮ್ಮ ಪದ್ಮಶಾಲಿ ಕಲಾಭವನ ಮಂಜುನಾಥ ಸಭಾಗೃಹದಲ್ಲಿ ನಾವು ನಡೆಸಿರುವುದು ಬಹಳ ಹೆಮ್ಮೆಯ ವಿಷಯ. ಯಾಕೆಂದ್ರೆ ನಮ್ಮ ಬಹು ದಿನದ ಕನಸು ಇಂದು ನೆನಸಾಗ್ತಾ ಇದೆ. ಪ್ರಥಮವಾಗಿ ನಾವು 83ನೇ ವರ್ಷದ ಮಹಾಸಭೆಯನ್ನು ನಾವೇ ಇಲ್ಲಿ ಜರುಗಿಸುತ್ತಿದ್ದೇವೆ. ತಮ್ಮೆಲ್ಲರ ತುಂಬ ಹೃದಯದ ಹಸ್ತದಿಂದ ಈ ಒಂದು ಕಲಾಭವನ ನಮ್ಮ ಎದುರಲ್ಲಿದೆ. ಯಾರ ಹೆಸರು ಕೂಡ ಹೇಳುವುದಿಲ್ಲ, ಎಲ್ಲರೂ ಇದಕ್ಕೆ ಉದಾರ ಹಸ್ತದಿಂದ ಸಹಾಯ ಮಾಡಿದ್ದಾರೆ. ಪುನರಲ್ಲಿ ಎಲ್ರಿಗೂ ಸ್ವಾಗತದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಶ್ರೇಯಾ ಮತ್ತು ತನಿಷಾ ಗುರುಸ್ತೋತ್ರ ಪಠಿಸಿದರೆ ಮಹಿಳಾ ವಿಭಾಗದವರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ವಿಜ್ಞಾನಿ ಡಾಕ್ಟರ್ ಆರ್ ಕಿಶೋರ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಸಂಘವು ಪ್ರತಿ ವರ್ಷ ಕೊಡುವ ಪದ್ಮಕಲಾ ತಪಸ್ವಿ ಪ್ರಶಸ್ತಿಯನ್ನು ಈ ಬಾರಿ ಶಿಕ್ಷಕ, ಯಕ್ಷಗಾನ ಕಲಾವಿದ, ಹರಿದಾಸ, ಕವಿ, ಲೇಖಕ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪದ್ಮಶಾಲಿ ಸಮಾಜದ ಶ್ರೇಷ್ಠ ಸಾಧಕ ಅಂಬಾತನಯ ಮುದ್ರಾಡಿ ಅವರಿಗೆ ಪ್ರದಾನಿಸಲಾಯಿತು. ಡಾಕ್ಟರ್ ಕಿಶೋರ್ ಕುಮಾರ್ ಮತ್ತು ಅಂಬಾತನಯ ಮುದ್ರಾಡಿಯವರು ಸಮಾಜ ಬಾಂಧವರ ಗೌರವ ಸ್ವೀಕರಿಸಿದ ನಂತರ ಮಾತನಾಡಿದರು. ನನಗೆ ಅಂದ್ರೆ ಅದರ ಸಂತೋಷವನ್ನ ಹೇಳಿಕೊಳ್ಳಲು ಆಗದೇ ಇರುವಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಹಾಗಾಗಿ ಎಲ್ಲಾ ಸಮಾಜ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಮೊಟ್ಟ ಮೊದಲಿಗೆ ತಿಳಿಸುತ್ತೇನೆ. ಶ್ರೀ ಉತ್ತಮ್ ಶೆಟ್ಟಿಗಾರ್ ಅವರು ಮತ್ತು ಪದಾಧಿಕಾರಿಗಳು ಪದ್ಮಶಾಲಿ ಸಮಾಜ ಸೇವಾ ಸಂಘದ ಇವರು ನಮ್ಮೊಡನೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ತಂದೆಯವರೊಡನೆ ಸಂಪರ್ಕದಲ್ಲಿದ್ದು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ. ವಿಶೇಷವಾಗಿ ಈ ಒಂದು ಭವನದಲ್ಲಿ ನಡೆಯುತ್ತಿರುವಂತಹ ಪ್ರಥಮ ಸಭೆಯಲ್ಲಿ ನಾನು ಗೌರವಿಸಲ್ಪಟ್ಟಿದ್ದೇನೆ. ಹಾಗಾಗಿ ನನ್ನನ್ನು ನಾನು ಸೌಭಾಗ್ಯಶಾಲಿ ಎಂದು ಈ ಸಂದರ್ಭದಲ್ಲಿ ನನ್ನ ಹೃದಯ ತುಂಬಿಕೊಳ್ತೇವೆ. ನನಗೆ ಆಸೆ ಇತ್ತು ಪದ್ಮಶಾಲಿ ಕಲಾಭವನ ನೋಡಬೇಕು, ಮಂಜುನಾಥ ಸಭಾಂಗಣದಲ್ಲಿ ಕೂತ್ಕೊಳ್ಬೇಕು, ನನ್ನ ಸಮಾಜ ಬಾಂಧವರನ್ನು ನೋಡಬೇಕು ಅಂತ ಆಶೆ ನೆರವೇರ್ತದೋ ಇಲ್ಲ ಅನ್ನೋ ಸಂಶಯವೂ ಇತ್ತು. ಮನಸ್ಸಿಗೆ ಒಪ್ಪಾಗಲಿಲ್ಲ, ದೇಹಕ್ಕೆ ಒಪ್ಪಾಗಿದೆ. ಹೀಗಾಗಿ ನಿಮಗೆ ಗೊತ್ತಾಗಿದೆ, ಹೀಗಾಗಿ ನಿನ್ನ ಕೂತ್ಕೊಂಡು ಮಾತಾಡೋ ಅಂತ ಹೇಳ್ತೀನಿ. ಮತ್ತೆ ಕೆಲವೊಬ್ಬ ಕೆಮ್ಮು ಬರ್ತಾ ಇದೆ,
ಅದು ಹಣ್ಣಿನ ಕೆಮ್ಮು ಅಲ್ಲ, ಸಂತೋಷದ ಕೆಮ್ಮು ಅಂತ ನೀವು ತಿಳ್ಕೊಳ್ಳಿ. ನನ್ನ ಸಮಾಜ ನನ್ನನ್ನು ಮೊತ್ತ ಮೊದಲು ಗೌರವಿಸಿದ್ದು ಮುಂಬೈಯಲ್ಲಿ, ನಾನು ನೆನಪಿಸಿಕೊಳ್ಬೇಕು. ಊರಿನಲ್ಲಿ ಅಲ್ಲ, ದುಬೈಯಲ್ಲಿ ಅಲ್ಲ, ಬೆಂಗಳೂರಿನಲ್ಲ, ನನ್ನ ಮೊದಲು ಸನ್ಮಾನಿಸಿದ್ರು ನೀವು. ಪದ್ಮಶಾಲಿ ಸಮಾಜ ಸೇವಾ ಸಂಘದ ರಜತ ಮಹೋತ್ಸವದಲ್ಲಿ ನನ್ನ ಮೊದಲನೇ ಕವನ ಪ್ರಕಟಣೆ ಆಗಿತ್ತು. ಜಿ ವಿ ಶೆಟ್ಟಿ ಗಾರನ್ನು ನಾನು ನೆನಪಿಟ್ಕೊಂಡೆ. ನಮ್ಮ ಸಮಾಜದ ಒಂದು ಸಂಘದ ಸಂಪುಟದಲ್ಲಿ ನನ್ನ ಮೊದಲ ಕವಿತೆ ಆದಂತೆ ಹೆಚ್ಚಾಗಿದ್ದರೆ ಅದು ಮುಂಬೈಯಲ್ಲಿ. ಎಷ್ಟು ಸಲ ನಾನು ಇಲ್ಲಿಗೆ ಬಂದಿದ್ದೇನೆ ನನಗೆ ಗೊತ್ತಿಲ್ಲ. ಕರೆದು ಬಂದಿದ್ದೇನೆ, ಕರೆಯದೆ ಬಂದಿದ್ದೇನೆ. ಇಷ್ಟು ಜನ ನಮ್ಮನ್ನು ನೋಡುವಂತ ಅವಕಾಶ ಇರ್ತಿಲ್ಲ. ಇದು ದೊಡ್ಡಂತ ನಾನು ಭಾವಿಸ್ತೇನೆ. ನನ್ನ 75ನೇ ಹುಟ್ಟುಹಬ್ಬವನ್ನು ಡಿ ಟಿ ಆಚಾರ್ಯರ ನೇತೃತ್ವದಲ್ಲಿ ಗೋಕುಲದಲ್ಲಿ ನೆರವೇರಿಸಿದೆ. ಇಷ್ಟು ಮಂದಿ ಸಮಾಜ ಬಾಂಧವರಲ್ಲಿ ಸೇರಿದ ಆ ದಿವಸ, ಅದರ ಅನಂತರ ನಿಮ್ಮನ್ನೆಲ್ಲ ನೋಡ್ತಿರೋದು ಇವತ್ತೇ. ನಾನು ಸ್ವಾರ್ಥ ಇಲ್ಲದ ಪ್ರೀತಿ ಎಲ್ಲಿ ಸಿಗಬಹುದೆಂದು ನಾನು ಹುಡುಕುತ್ತಿದ್ದೇನೆ, ಹುಡುಕುತ್ತಿದ್ದೇನೆ. ಸ್ವಾರ್ಥ ಇಲ್ಲದೆ ಪ್ರೀತಿ ಮಾಡಬಲ್ಲನೆ ಎಂದು ನನ್ನನ್ನೇ ನಾನು ಕೇಳುತ್ತಿದ್ದೇನೆ, ಕೇಳುತ್ತಿದ್ದೇನೆ. ಎಲ್ಲಿಗೆ ಎಲ್ಲಿಯ ಸಂಬಂಧಗಳು ಕೇವಲ ನಮ್ಮ ಮೇಲೆ ಅನ್ನುವಂತ ಕಾರಣದಿಂದಾಗಿ ಯಾವ ಪ್ರಯೋಜನವೂ ನನ್ನ ಸಮಾಜಕ್ಕೆ ಕೊಟ್ಟಿಲ್ಲ, ನನಗೆ ಕೊಟ್ಟಿಲ್ಲ. ನಾನು ಸಮಾಜಕ್ಕೆ ಕೊಟ್ಟಿರೋದು ನನ್ನನ್ನು ಮಾತ್ರ, ಮತ್ತೇನೋ ನಾನು ಕೂಡಿಲ್ಲ. ನಮ್ಮ ಸಮಾಜದಲ್ಲಿ ನನ್ನನ್ನು ನಾನು ಕೊಟ್ಟಿದ್ದೆ. ಸಮಾಜಕ್ಕಾಗಿ ಯಾವುದೇ ರೀತಿಯ ಆರ್ಥಿಕವಾದಂಥ ನೆರವನ್ನು ನೋಡುವಂಥ ಶಕ್ತಿಯನ್ನು ದೇವರು ನನಗೆ ಕೊಡಲಿಲ್ಲ. ನನಗಿದು ಬೇಸರ ಇಲ್ಲ. ಲಕ್ಷ್ಮೀ ಮತ್ತು ಸರಸ್ವತಿಯರು ಒಂದೇ ಕಡೆಯಲ್ಲಿ ಉಳಿಯಲಿಲ್ಲ. ಎಲ್ಲಿಯವರೆಗೆ ನಿಮ್ಮ ವಿಶ್ವಾಸ ಇರ್ತದೋ ಅಲ್ಲಿವರೆಗೆ ನನ್ನ ಶ್ವಾಸ ಇರ್ತದೆ. ನಿಮ್ಮ ವಿಶ್ವಾಸ ನನಗೆ ಶ್ವಾಸವನ್ನು, ಚೈತನ್ಯವನ್ನು, ಶಕ್ತಿಯನ್ನು ತುಂಬಿಕೊಟ್ಟಿದೆ. ಸಂತೋಷ ಸಮಾಜದ ಪ್ರತಿಭಾನ್ವಿತೆ ಸ್ವರ ಶ್ರೀನಿವಾಸ್ ಶೆಟ್ಟಿಗಾರ್ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಈ ಬಾರಿಯ ಉತ್ತಮ ಕಾರ್ಯಕರ್ತ ಪ್ರಶಸ್ತಿಯನ್ನು ನವೀನ್ ಶೆಟ್ಟಿಗಾರ್ ತನ್ನದಾಗಿಸಿಕೊಂಡರು. ಅಧಿಕ ಸದಸ್ಯತ್ವದ ನೋಂದಾವಣೆಗಾಗಿ ಜಗನ್ನಾಥ್ ಶೆಟ್ಟಿಗಾರ್ ಹಾಗೂ ಸರೋಜಿನಿ ಶೆಟ್ಟಿಗಾರ್ ಅಧಿಕ ಮೊತ್ತ ಸಂಗ್ರಹಿಸಿದ ಎಸ್ ವಿ ಗೋಪಾಲ್ ಕೃಷ್ಣ ಅವರನ್ನು ಅಭಿನಂದಿಸಲಾಯಿತು. ಕೆಕೆ ಪದ್ಮಶಾಲಿ ಅಧ್ಯಕ್ಷೀಯ ಭಾಷಣಗೆ ಇದ್ದರು. ನಾವು ಇಷ್ಟು ವರ್ಷ ಮಾಡದೇ ಇರುವಂತಹ ಒಂದು ಕೆಲಸ ಈ ವರ್ಷ ನಾವು ನಮ್ಮದೇ ಆದ ಎಂದು ಈ ಒಂದು ಭವ್ಯ ಸಭಾಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವಂತಹದ್ದು ಅಂತ ಹೇಳಿದ್ರೆ ನಮಗೆಲ್ಲರಿಗೆ ಅತಿ ಹೆಮ್ಮೆಯ ವಿಷಯ ಅಂತೇಳಿ ಇನ್ನೊಮ್ಮೆ ನಾ ಹೇಳಬಯಸ್ತೇನೆ. ಇದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಿಂದಿನ ಕಾರ್ಯಕರ್ತರು ಅಂತೇಳಿ ನಾನು ಹೇಳಬೇಕಾಗಿಲ್ಲ. ಇದರಲ್ಲಿ ತಮ್ಮೆಲ್ಲರ ಸಹಕಾರ, ಸಹಾನುಭೂತಿ, ತಮ್ಮವರ ಗಮನ ಎಲ್ಲ ಸೇರಿಕೊಂಡಿದೆ. ಆದರೆ ಇದರಲ್ಲಿ ಒಂದು ವಿಷಯ ನಾನು ಹೇಳಬಯಸ್ತೇನೆ ಅಂತೇಳಿ, ನಮ್ಮ ಸರ್ವ ಬಾಂಧವರಲ್ಲಿ ತನುಮನ ಇದ್ರು ದನದ ಅಡಚಣೆಯಿಂದ ನಾವು ಈ ಕೆಲಸ ಇಷ್ಟುವರೆಗೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ಆ ಒಂದು ಕೆಲಸ ಆಗಲೇಬೇಕಂತೇಳಿ ನಮ್ಮನ್ನು ಸೇರಿಕೊಂಡ ಶ್ರೀಯುತ ಕೃಷ್ಣಾನಂದರವರು ನಾನು ಈ ಕೆಲಸವನ್ನು ನಾನು ಮಾಡಿಯೇ ತೋರಿಸ್ತೇನೆ ಅಂತ ಕೊಟ್ಟ ಮಾತು ಅವರು ಇದೀಗ ಮಾಡಿ ತೋರಿಸಿದ್ದಾರೆ. ಸಂಘದ ಉಪಾಧ್ಯಕ್ಷ ಕಿಶೋರ್ ಶೆಟ್ಟಿಗಾರ್ ವಂದಿಸಿದರು. ವಾರ್ಷಿಕೋತ್ಸವದ ಬಳಿಕ ಭೀಷ್ಮ ಪರ್ವ ಯಕ್ಷಗಾನ ತಾಳಮದ್ದಳೆ ನಡೆಯಿತು. Thank you.
ಮನುಷ್ಯ ಜನ್ಮ ಕೇವಲ ಪಾಪ ಜನ್ಮವಲ್ಲ, ಪಾಪಿಯ ಜನ್ಮವಲ್ಲ, ಕೇವಲ ಪುಣ್ಯಶಾಲಿಯಂತ ಜನ್ಮವಲ್ಲ, ಪಾಪ ಪುಣ್ಯಗಳ ಮಿಶ್ರ. ಕೆಲವರು ಹೆಚ್ಚು ಪಾಪವನ್ನೇ ಮಾಡಿ ಬರ್ತಾರೆ, ಬದುಕಿನ ಉದ್ದಕ್ಕೂ ಕಷ್ಟವನ್ನು ಪಡೆಯುತ್ತಾರೆ, ಇಲ್ಲಿಯ ಕೊನೆಗಳಿಗೆಲ್ಲ ಸುಖವನ್ನು ಪಡೆಯುತ್ತಾರೆ. ಇನ್ನು ಕೆಲವರು ಆಗಲ್ಲ, ಬೇಕಾದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಬರ್ತಾರೆ, ಪುಣ್ಯಾಂಶವನ್ನು ಮೊದಲೇ ಉಪಯೋಗಿಸ್ತಾರೆ, ಕೊನೆಯ ಕಾಲದಲ್ಲಿ ಪಾಪದ ಫಲವನ್ನು ಅನುಭವಿಸ್ತಾರೆ. ಏನು ಮಾಡೋಣ ಹೇಳಿ, ಅದೃಷ್ಟ ಕಾಡೆ ನಾಡಾಗಿ ಹೋಗ್ತದೆ. ಯಾರಿಗೆ ಯಾರಿಗೆ ಕಾಡು ನಾಡಾಗ್ತದೆ? ಕಾಡು ನಾಡಾಗಿ ಪುಣ್ಯವಂತರಿಗೆ, ಪುಣ್ಯವಂತರಿಗೆ. ಹೌದು, ಅಷ್ಟು ಮಾತ್ರ ಅಲ್ಲ, ಮುಖ್ಯತೆಲ್ಲ ಹೊನ್ನ ಆಗ್ತದೆ. ಏನೇ ಮಕ್ಕಳಿ, ಯಾವುದಕ್ಕೆ ಕೈ ಆಗಲಿ. ಹಿರಿಯ ಅರ್ಥಧಾರಿಗಳಾದ ಕೆ ಶೆಟ್ಟಿ, ಅಂಬಾತನಯ್ಯ ಮುದ್ರಾಡಿ, ಕರುಣಾಕರ್ ಶೆಟ್ಟಿಗಾರ್ ಭಾಗವಹಿಸಿದರು. ನಿನಗೆ ತೋರಿಸಿದೆ, ಇವೆಲ್ಲರೂ ನೀನು ನೋಡೋಣ ನೋಡಿದ ಕಡೆ ನೀನೊಂದು ಮಂಕು ಕವಿದಾನಾಗಿ ಹಾಕಿದ್ದು ಹೋಗಿ ಸತ್ಯ. ನಿನ್ನ ಮಂಕುವನ್ನು ಹೋಗಲಾಡಿಸಲಿಕ್ಕಾಗಿ ನನ್ನ ತತ್ವ ಏನಿದೆ ಎಂಬುದನ್ನು ಕುರುದಾರುಣಿ ನಾನು ಕೋರಿದ್ದೆ. ಅಯ್ಯ ದೇವ, ಈ 11 ಕೈ ಸೇನೆಯನ್ನು ನೋಡಿದಾಗ ನೀನು ಸ್ವಲ್ಪ ಹೆದರಿಕೆ ಅಂದಾಗ ಭಾವಿಸಿದ್ದೇನು. ಆದರೆ ನಮ್ಮಲ್ಲಾದ 7 ಕಂಡ ಕೌರವ ಹೆದರಿದ್ದಾನೆ. ನಮ್ಮ ಆ ವ್ಯೂಹ ರಚನೆ ಅಂತಾದಿತ್ತು, ನಮ್ಮ ವ್ಯೂಹ ರಚನೆಯನ್ನು ಕಂಡಂತ ಕೌರವ ಬೆದರಿ ಹೋಗಿ ದ್ರೋಣಾಚಾರ್ಯರ ಬಳಿ ಹೋಗಿ ಕೇಳುತ್ತಾ ಇದ್ದೇನೆ, ಯಾವ ರೀತಿಯಾಗಿ ಈ ವಿಡವನ್ನು ಉಳಿಸುತ್ತಾರಂತೆ. ನಿಮ್ಮ ತೊಡೆಯ ಮೇಲೆ ನಮ್ಮನ್ನು ಕೂತುಕೊಳಿಸಿ ಹಾಲು ಅನ್ನವನ್ನು ಇಟ್ಟವರು ನೀವು ಅಚ್ಚಯ್ಯ. ಓ, ಹಾಗಾಗಿ ನಿಮ್ಮ ಮಾಲೆ ಒಂದು ಮಮತೆ, ಮಾತವಲ್ಲ ಸಲುಗೆಯೂ ಹೌದು. ಆದರೂ ಈ ಹೊತ್ತು ನಾನು ಕೇಳಬೇಕಾದ ಪ್ರಶ್ನೆ ಏನು, ನಮ್ಮನ್ನು ಕೊರೆದವರು ನೀವು ಹೌದು, ಕೃಷ್ಣ ಸಂಧಾನವು ವಿಫಲವಾಗಿ ಸಂಗ್ರಾಮವೇ ನಿರ್ಣಯವಾದಂತಹ ಸಂದರ್ಭಕ್ಕೆ ನೀವು ಕೌರವನ ಪಕ್ಷವನ್ನು ಸೇರಿಕೊಂಡಿರಿ. ಮಧ್ಯಾಹ್ನದ ಭೋಜನದ ಬಳಿಕ ಪದ್ಮಶಾಲಿ ಸಂಘದ 83ನೇ ವಾರ್ಷಿಕ ಮಹಾಸಭೆ, ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ 44ನೇ ಹಾಗೂ ಮಹಿಳಾ ಬಳಗದ 30ನೇ ಮಹಾಸಭೆ ಜರುಗಿತು. ಲೀಲಾಧರ್ ಶೆಟ್ಟಿಗಾರ್ ವಾರ್ಷಿಕ ವರದಿಯನ್ನು ಗೌರವ ಕೋಶಾಧಿಕಾರಿ ನವೀನ್ ಶೆಟ್ಟಿಗಾರ್ ವಾರ್ಷಿಕ ಲೆಕ್ಕಪತ್ರ ಮಂಡಿಸಿದರು. ಪದ್ಮಶಾಲಿ ಕಲಾಭವನ ನಿರ್ಮಾಣವಾಗುವಲ್ಲಿ ಸಹಕರಿಸಿದವರನ್ನು ಹರ್ಷ್ ಫೌಂಡೇಶನ್ ವತಿಯಿಂದ ಕಾಂತಿ ಕೆ ಶೆಟ್ಟಿಗಾರ್ ಮತ್ತು ಹರಿಣಾಕ್ಷಿ ಬಿ ಶೆಟ್ಟಿಗಾರ್ ಗೌರವಿಸಿದರು. ಈ ಸಂದರ್ಭದಲ್ಲಿ ಪದ್ಮಶಾಲಿ ಕಲಾಭವನ ನಿರ್ಮಾಣ ಸಮಿತಿಯನ್ನು ಬರ್ಖಾಸ್ತುಗೊಳಿಸಿ ಕಲಾಭವನ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಲಾಯಿತು. ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಕೃಷ್ಣಾನಂದ್ ಎಂ ಶೆಟ್ಟಿಗಾರ್ ಮಾತನಾಡಿದರು. 3 ವರ್ಷದ ಹಿಂದೆ ರಚನೆಗೊಂಡು ಇಂದು ಅಂತ್ಯವಾಗುವ ಪದ್ಮಶಾಲಿ ಕಲಾಭವನ ಕಟ್ಟಡ ಸಮಿತಿಯ ಪ್ರತಿಯೊಬ್ಬ ಸದಸ್ಯರ ಕಾರ್ಯವೈಖರಿ, ಅವರು ಪಟ್ಟ ಶ್ರಮ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಸಂಘಕ್ಕೆ ತ್ಯಾಗ ಮಾಡಿ ನಮ್ಮ ಈ ಸಂಘದ ಕನಸನ್ನು ಪೂರ್ಣಗೊಳಿಸುವ ಅಪೂರ್ವವಾದ ಕಾರ್ಯವು ಮೆಚ್ಚುವಂತದ್ದು. ಅದೇ ರೀತಿ ನಮ್ಮ ಸಮಾಜ ಬಾಂಧವರು ನಮ್ಮ ಸಮಿತಿಯ ಮೇಲೆ ಇಟ್ಟ ಭರವಸೆ ಹಾಗೂ ಬೆಂಬಲವನ್ನು ಎಂದಿಗೂ ಮೆರೆಯುವಂತಿಲ್ಲ. ಈಗಾಗಲೇ ಪದ್ಮಶಾಲಿ ಸಮಾಜ ಸೇವಾ ಸಂಘ, ಪದ್ಮಶಾಲಿ ಎಜುಕೇಶನ್ ಸೊಸೈಟಿ ಹಾಗೂ ಮಹಿಳಾ ಬಳಗದಲ್ಲಿ ಬಳಗ ಹೀಗೆ 3 ಸಮಿತಿಯಲ್ಲಿ ಸುಮಾರು 30-35 ಸದಸ್ಯರಿದ್ದಾರೆ. ಇನ್ನು ನಮಗೆ ಹೆಚ್ಚಿನ ಸದಸ್ಯರ ಅಗತ್ಯ. ಹಾಗಾಗಿ ಎಲ್ಲರಲ್ಲೂ ನನ್ನ ವಿನಂತಿ, ಸಮಾಜ ಸೇವೆಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಮಾಜದ ಅಭಿವೃದ್ಧಿ ಬೆಳವಣಿಗೆಯಾಗಿ ನಮ್ಮೊಂದಿಗೆ ಕೈಜೋಡಿಸಬೇಕು. ಕಳೆದ 83 ವರ್ಷದಲ್ಲಿ ನಮ್ಮ ಸಾಧನೆ ಶೂನ್ಯವೆನ್ನಬಹುದು, ಆದರೆ ಕಳೆದ ವರ್ಷದಲ್ಲಿ ಆದ ಬದಲಾವಣೆ ಮತ್ತು ಪ್ರಗತಿ ನೋಡಿ ನಮ್ಮವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಕನಸನ್ನು ನನಸಾಗಲು 25-30 ಧನಾತ್ಮಕ ಚಿಂತನೆ ಉಳ್ಳ ಸಮಾಜದ ಪ್ರತಿ ದುಡಿಯುವ ಯುವ ಸದಸ್ಯರ ಅಗತ್ಯವಿದೆ. ಕಳೆದ 3 ವರ್ಷದ ಹಿಂದೆ ನಾನು ಸಂಘಕ್ಕೆ ಸೇರಿ ಪದ್ಮಶಾಲಿ ಕಲಾಭವನ ಕಟ್ಟಡ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೆ. ಆ ಸಮಯದಲ್ಲಿ ನಮ್ಮ ಕೆಲವು ಸದಸ್ಯರು ಕಠಿಣ ಪರಿಶ್ರಮ, ಸಂಪೂರ್ಣ ಬೆಂಬಲ ಹಾಗೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಬೆಂಬಲಿಸಿ ನಮ್ಮ ಸಂಘದ 3 ವರ್ಷದ ಕನಸನ್ನು
ಸಂಘದ ಕಾರ್ಯಕಾರಿ ಸಮಿತಿಗೆ, ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿಗೆ ಹಾಗೂ ಮಹಿಳಾ ಬಳಗದ ಕಾರ್ಯಕಾರಿ ಸಮಿತಿಗೆ ಮುಂದಿನ 3 ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಂಘದ ಅಧ್ಯಕ್ಷರಾಗಿ ಉತ್ತಮ್ ಶೆಟ್ಟಿಗಾರ್, ಉಪಾಧ್ಯಕ್ಷರಾಗಿ ಕಿಶೋರ್ ಶೆಟ್ಟಿಗಾರ್, ಗೌರವ ಕಾರ್ಯದರ್ಶಿಯಾಗಿ ಲೀಲಾಧರ್ ಶೆಟ್ಟಿಗಾರ್, ಗೌರವ ಕೋಶಾಧಿಕಾರಿಯಾಗಿ ನವೀನ್ ಶೆಟ್ಟಿಗಾರ್, ಜೊತೆ ಕಾರ್ಯದರ್ಶಿಗಳಾಗಿ ಕೇಶವ್ ಶೆಟ್ಟಿಗಾರ್, ನರೇಂದ್ರ ಕುಮಾರ್ ಕಬಿನಾಲೆ, ಜೊತೆ ಕೋಶಾಧಿಕಾರಿಯಾಗಿ ಗಿರಿಧರ್ ಶೆಟ್ಟಿಗಾರ್ ಆಯ್ಕೆ ಆದರೆ, ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷರಾಗಿ ಬಿ ರಾಮಚಂದ್ರ ಶೆಟ್ಟಿಗಾರ್, ಗೌರವ ಕಾರ್ಯದರ್ಶಿಯಾಗಿ ರಮೇಶ್ ಪಿ ಶೆಟ್ಟಿಗಾರ್, ಕೋಶಾಧಿಕಾರಿಯಾಗಿ ವಸಂತ್ ಕೆ ಶೆಟ್ಟಿಗಾರ್, ಮಹಿಳಾ ವಿಭಾಗದ ಪ್ರಮುಖೆಯಾಗಿ ಸರೋಜಿನಿ ಶೆಟ್ಟಿಗಾರ್, ಕಾರ್ಯದರ್ಶಿಯಾಗಿ ಉಷಾ ಶೆಟ್ಟಿಗಾರ್, ಜೊತೆ ಕಾರ್ಯದರ್ಶಿಯಾಗಿ ದಮಯಂತಿ ಪದ್ಮಶಾಲಿ ನಿಯುಕ್ತಿಗೊಂಡರು. ಸಂಘದ ಯುವ ವಿಭಾಗವನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಲಾಯಿತು. ಯುವ ವಿಭಾಗದ ಕಾರ್ಯಾಧ್ಯಕ್ಷರಾದ ಜಯೇಶ್ ಎ ಶೆಟ್ಟಿಗಾರ್ ಅವರು ಯುವ ವಿಭಾಗದ ಯೋಜನೆಗಳನ್ನು ತಿಳಿಸಿದರು. We want our children to grow not just academically but socially and culturally. We have few members from the youth committee who are very keen and expert with few skills. We are happy to share our expertise with the children of this community. We have few workshops on teaching like Kannada, Yakshagana classes, classical music instruments, fitness programs, phonics, calligraphy, bhajan, nutrition and health checkups. The detailed list of the programs and respective contacts have been displayed in the pamphlet that is kept at the entrance and at the basement. These programs will be available in just a nominal cost. The flow of the income received will be only be used for various future programs of the community. It is essential to charge some so that we get serious entries, and also it will work only as a fuel to keep the work going on in the community. Kids and parents interested, please do join us, and contact names have been kept in the pamphlets. ಶಾಲೆ ಕಾಲೇಜಿನಲ್ಲಿ ಅಧಿಕ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿಶೇಷ ಸಹಕಾರ ನೀಡಿದ ಭೋಜ ಶೆಟ್ಟಿಗಾರ್ ಹಾಗೂ ಇತರ ಸದಸ್ಯರನ್ನು ಸತ್ಕರಿಸಲಾಯಿತು. ಪದ್ಮಶಾಲಿ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಬಿ ರಾಮಚಂದ್ರ ಶೆಟ್ಟಿಗಾರ್, ಮಹಿಳಾ ಬಳಗದ ಪ್ರಮುಖೆ ಸರೋಜಿನಿ ಶೆಟ್ಟಿಗಾರ್ ಸಂದರ್ಭೋಚಿತವಾಗಿ ಮಾತನಾಡಿದರು. ನಾವು ಸಾಧಾರಣ ನಾನು ನೋಡಿದಾಗೆ 44 ಇಯರ್ಸ್ ಎಜುಕೇಷನ್ ಸೊಸೈಟಿಗೆ 44 ಇಯರ್ಸ್ ಆಗಿದೆ. 44 ಇಯರ್ಸ್ 40% ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅಂತೇಳಿ ಹೆಚ್ಚು ಕಡಿಮೆ ನಾವು ಉಳ್ಕೊಂಡಿವ್ರಿಗೆ ಹೆಚ್ಚು ಕಡಿಮೆ ಇಷ್ಟೊಂದವ್ರಿಗೆ ಕೊಟ್ಟಿರ್ಬೋದು. ಆದರೆ ರೀಪೇಮೆಂಟ್ ನಡೆದರೆ 0. ಎಕ್ಸೆಪ್ಷನ್ ಕೇಸ್ ಒಂದೆರಡು ಕೇಸಿಂದ ಅವರಾಗಿ ಮುಂದೂಡಿ ಕೊಟ್ಟಿರ್ಬೋದು. ಕೆಲವು ಎಕ್ಸೆಪ್ಷನ್ಸ್ ಇದೆ, ಇಲ್ಲ ಒಂದಿರೋದಿಲ್ಲ 0 ಅಂತ ಹೇಳಿದ್ರೆ 1% ಹಾಕಿ ನೋಡಿ 1% ಶುಲ್ಕ. ಸೊ ದಯವಿಟ್ಟು ಪೇರೆಂಟ್ಸ್ ಅವ್ರಿಗೆ ಹೇಳೋದು, ಅವರ ಮಕ್ಕಳ ಎಜುಕೇಷನ್ ಆನ್ಸರ್ ಒಂದು ಅವ್ರ ಮಕ್ಕಳ ಎಜುಕೇಷನ್ ಅವರ ಎಂಟ್ರೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನಾವೇನು ಅವ್ರನ್ನ ತಿನ್ನೋದಿಲ್ಲ. ನಮ್ದು ಒಂದೇ ರಿಕ್ವೆಸ್ಟ್ ಅಂದರೆ ನಾವು ಕೊಟ್ಟ ಸ್ಕಾಲರ್ಶಿಪ್ಪು ಸ್ವಲ್ಪ ಹೆಚ್ಚಿನ ಅಮೌಂಟಿಗೆ ಬಂದರೆ ಇನ್ನು ನಾವು ಕೊಡುವ ಸ್ಕಾಲರ್ಶಿಪ್ ಅನ್ನೋದು ಇನ್ಕ್ರೀಸ್ ಮಾಡ್ಬೋದು, ಹೆಚ್ಚಿನವರನ್ನು ಕವರ್ ಮಾಡ್ಬೋದು ಅಂತ ಹೇಳಿ. ನಮ್ಮ ಜನರೆಲ್ಲರೂ ನಮ್ಮ ನಮ್ಮ ಮನೆಯ ಏನಾದರೂ ಕಾರ್ಯಕ್ರಮ ಇದ್ದರೆ ಸಾಧ್ಯವಿದ್ದಷ್ಟು ಮಧ್ಯೆ ನಮ್ಮ ಹಾಲಿನಲ್ಲಿ ಯಾರು ಹಾಗೆ ನೋಡಿದರೆ ತುಂಬ ಉತ್ತಮ. ಅಲ್ಲದೆ ಇನ್ನೊಂದಿಗೆ ಯಾರು ಇಸ್ರೋವಿಗೆ ದೇಣಿಗೆ ಕೊಡುವುದರಲ್ಲಿ ಪ್ರಾಮಿಸ್ ಮಾಡಿದಾರ ಅದರಲ್ಲಿ ಪಾರ್ಟ್ ಪೇಮೆಂಟ್ ಮಾಡಿದವರಿದ್ದರೆ ದಯವಿಟ್ಟು ಅದನ್ನು ಪೂರ್ಣ ಮಾಡಿ ನಮಗೆ ಸಹಕರಿಸಬೇಕಾಗಿ ನಿಮ್ಮದರ ನಮ್ರ ವಿನಂತಿ. ಬೆಳಗ್ಗೆ ಮತ್ತು ಸಂಜೆಯ ಉಪಹಾರ, ಮಧ್ಯಾಹ್ನದ ಭೋಜನವನ್ನು ಪ್ರಾಯೋಜಿಸಿದ ಹರ್ಷ್ ಫೌಂಡೇಶನ್ನ ಕಾಂತಿ ಕೆ ಶೆಟ್ಟಿಗಾರ್, ಹರಿಣಾಕ್ಷಿ ಬಿ ಶೆಟ್ಟಿಗಾರ್ ಅವರನ್ನು ಮತ್ತು ಸಂಘಕ್ಕೆ ಉಚಿತವಾಗಿ ಮಂದಿರ ನಿರ್ಮಾಣ ಮಾಡಿದ ಕೃಷ್ಣ ಕನರ್ಪಾಡಿ ಅವರನ್ನು ಗೌರವಿಸಲಾಯಿತು. ಉತ್ತಮ್ ಶೆಟ್ಟಿಗಾರ್ ಸಮಾಜ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಅವರು ಮಾಡಿದ ಕೆಲಸ ಇದೊಂದು ಕಮಿಟಿ ಈಗಲ್ಲ, ತುಂಬಾ ಹಿಂದಿನಿಂದ ಆಗ ಬಂದ ಕಮಿಟಿ. ಎಲ್ಲ ಕಮಿಟಿಯವರನ್ನ ಶ್ರಮ ಅದರಲ್ಲಿ ಉಂಟು. ಇದೇ ಕಮಿಟಿ ಬಂದು ಎಂತ ಒಮ್ಮೆ ಮಾಡಿದಂತ ಹೇಳ್ಬೋದು. ಆದ್ರೆ ಕೂಡ ಎಲ್ಲ ಕಮಿಟಿ, ಬಿಲ್ಡಿಂಗ್ ಕಮಿಟಿ,
ಸ್ಟಾರ್ಟ್ ಆಗಿದ್ದಿಂದ ಇಷ್ಟರವರೆಗೆ ಪ್ರತಿಯೊಬ್ಬ ಕಮಿಟಿಯವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅದರ ಕಾರಣವಾಗಿ ಇದೊಂದಾಗಿದೆ, ಈ ಭವನ ನಿರ್ಮಾಣ ಆಗಿದೆ. ತಡ ಆದರೂ ದೇವ್ರ ಸಹಿ ದೂರಿಸ್ತಾರೆ ಅಂತ. ಮತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಭವನ ಕಟ್ಟಲಿಕ್ಕೆ ಕೃಷ್ಣಗಂಡರ ಸರ್ಕಾರ ಅವರ ನೇತೃತ್ವದಲ್ಲಿ ಒಂದು ಸುಲಭವಾಯಿತು ಅಂತ ನಮಗೆ ಕಾಣ್ತದೆ. ಇಲ್ಲಾಂದ್ರೆ ನಮ್ದು ಒಂದು ಭವನ ಆಗ್ತಿತ್ತು, ಒಂದು ಸಣ್ಣ ಭವನ ಡೊಂಬಿನಲ್ಲಿ ನಾವು ಜಾಗ ತಗೊಂಡಿದ್ದೆವು. ಅದು ಅದರಲ್ಲಿ ಒಂದು ಇದಕ್ಕಿಂತ ಅರ್ಧ ಜಾಗಿನ ಆಗ್ತಿತ್ತು. ಆದ್ರೆ ಅವರ ನೆರವಿನಿಂದ ಮತ್ತೆ ಅವರು ಮುಂದೆ ಮುಂದಾಳತನದಲ್ಲಿ ಬಂದು ಎಷ್ಟೊಂದು ಸ್ಫೂರ್ತಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ, ಆ ಸ್ಫೂರ್ತಿಯಿಂದ ಪ್ರತಿಯೊಬ್ಬ ಬಿಲ್ಡಿಂಗ್ ಕಮಿಟಿಯಲ್ಲಿ ಇದ್ದ ಜನರಿಗೆ ನಾನು ಸಂಘದ ವತಿಯಿಂದ ಮತ್ತೆ ನಿಮ್ಮೆಲ್ಲರ ವತಿಯಿಂದ ಒಂದು ಅಭಿನಂದನೆಯನ್ನು ಮಾಡಬೇಕಂತ ಇಚ್ಛಿಸ್ತೇನೆ. ಇದು ನಿರ್ಮಾಣ ಸಮಿತಿಯ ನೆನಪು ಸದಾ ನಮ್ಮ ಪದ್ಮಶಾಲಿ ನೆನಪಿನಲ್ಲಿ ಇಸ್ರಿಯಲ್ಲಿ ನೋಡಾಗ್ತಾ ಉಂಟು. ಲೀಲಾಧರ್ ಶೆಟ್ಟಿಗಾರ್ ನಿರೂಪಿಸಿದರೆ ಜೊತೆ ಕಾರ್ಯದರ್ಶಿ ಕೇಶವ್ ಶೆಟ್ಟಿಗಾರ್ ಸಹಕರಿಸಿದರು. ಮಹಾಸಭೆಯ ಬಳಿಕ ಸದಸ್ಯರ ಮಕ್ಕಳಿಂದ ಯುವ ವಿಭಾಗದ ಸದಸ್ಯರಿಂದ ನೃತ್ಯ ವೈಭವ ಪ್ರದರ್ಶನಗೊಂಡಿತು. ವಿಭಾಗದ ವಿಪಿನ್ ಮತ್ತು ದೀಪಕ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಿದರು. ದಿನವಿಡೀ ನಡೆದ ಒಟ್ಟು ಕಾರ್ಯಕ್ರಮದಲ್ಲಿ ಮುಂಬೈ ಹಾಗೂ ಉಪನಗರಗಳ ಪದ್ಮಶಾಲಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂಘದ ಅಧ್ಯಕ್ಷ ಉತ್ತಮ್ ಶೆಟ್ಟಿಗಾರ್ ಹಾಗೂ ಕಾರ್ಯದರ್ಶಿ ಲೀಲಾಧರ್ ಶೆಟ್ಟಿಗಾರ್ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಎಲ್ಲರ ಸಹಕಾರವನ್ನು ಕೋರಿದರು. ನಮ್ಮ ಈ ಮಂಜುನಾಥ ಸಭಾಗ್ರಹ ಇಟ್ಟು ಕೆಲವು ಫಂಕ್ಷನ್ ಕೆಲವು ಮತ್ತು ಕಾರ್ಯಕ್ರಮ ಮಲ್ಲ ಮಲ್ಲ ಎಡ್ಡೆ ರೀತಿ ಜರಗದನ್ನು ಇಂಚನೆ ನನ್ನಲ್ಲ ಊ ಇಂದು ಸಭಾಗೃಹ ಭಾರಿ ಪೊರ್ಲಡು ನೆರೆದು ಐಟ ಆಪುನ ಕಾರ್ಯಕ್ರಮ ಐಟ ಆಪುನ ಸಹಾಯ ನಿಧಿ ನಂಕ ಡೊನೇಷನ್ ಬತ್ತಿನ ಪೂರ
ಹೆಚ್ಚು ಹೆಚ್ಚಾಗೋದು ಎಂಕಲ್ನ ಸಮಾಜಗ ಮುಂಬೈದ ಪೂರ ಬೇರೆ ಸಮಾಜ ಸಂಸ್ಥೆಗಳಿಗೆ ಒಂದು ಎಡ್ಡೆ ಕೆಲಸ ಧನ ಸಹಾಯ ಒಟ್ಟಾದು ಮಾತ್ರೆಗಳ ಎಡೆಡ್ಡೆ ಮೆಡಿಕ್ಲೇಮ್ ಆವಾಡು ಎಜುಕೇಷನಲ್ ಆವಾಡು ಪೂರ ಹೆಲ್ಪ್ ಮಲ್ಪುಲಕ ದೇವರು ಎಂಕಲಿಗೆ ಅನುಗ್ರಹ ಮಲ್ತು ಕೊರಡು ಪಂಡದು ಯಾನು ಕೇನೊಂದುಲ್ಲೆ ಬಕ ಇಂದಿದ ಕಾರ್ಯಕ್ರಮ ಎಡ್ಡೆ ಮಲ್ತಿನಿಗೆ ಪೂರ ಸಭೆ ಸಭಾದ ಎಂಗಲ್ನ ಸಂಘದ ಪೂರ ಸಮಿತಿಲಿಗೆ ಧನ್ಯವಾದ ಕೊರೊಂದುಲ್ಲೆ ಎಂಕಲ್ ಒಂದು ಕಾರ್ಯದರ್ಶಿ ಆಯಿ ಬಕ್ಕ ಮಸ್ತ್ ಚೇಂಜಸ್ ಆಂಡ್ರಿ ಬೈಲಾಸ್ ಚೇಂಜ್ ಮಲ್ತಂದುಲ್ಲ ಬಕ್ಕ ಕೆಲವು ವಿಷಯಡು ಎಂಕಲ್ ಮಸ್ತ್ ಯೂತ್ನ ಒಂದು ಮಲ್ಲ ವಿಷಯಡು ಇತ್ತ ಎಂಕಲ್ ಯೂತ್ನ ದುಮ್ಕಂದ ಅಕಲೆಡ್ದ ಹತ್ರ ನಮ್ಮ ಮಲ್ಲ ಸಮಾಜ ಮಿತ್ತು ಬರಡು ಪನ್ಪಿನ ಎಂಕಲ್ ಒಂದು ಭಾವನೆ ಅವು ಎನ್ನ ಒಂದು ಭಾವನೆ ಉಂಡು ಯೂತ್ ದಕ್ಕಲೆ ಆಯ್ನ ಹತ್ರ ನಮ್ಮ ಮಿತ್ತುಕಂತದ ಸಮಾಜಡು ಅಕಲೊಂಜಿ ಕಮ್ಯುನಿಟಿ ಡೆವಲಪ್ ಮಲ್ಪನೆಕ್ ತೂಡು ಪನ್ ದಕಲು ಅಕಲ್ನೆ ಎಂಕಲು ಮಸ್ತ್ ಪ್ರಯತ್ನ ಮಲ್ತದ ಒಂದು ಯೂತ್ ಕಮಿಟಿನೇ ಆಂಡ್ ಭಾಳ ಸಂತೋಷ ಒಂದುಂಡು ಬಕ್ಕ ನಮ್ಮ ಸಮಾಜದ ಏಳಿಗೆ ಯೂತ್ ಕಮಿಟಿಡೇ ಆವಡ 83 ವರ್ಷಗಳ ಇತಿಹಾಸವಿರುವ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಬಹುದಿನದ ಕನಸೊಂದು ನನಸಾಗಿ ಸಂಘಕ್ಕೆ ಸ್ವಂತ ಭವನ ನಿರ್ಮಾಣಗೊಂಡಿದೆ. ಸಮಾಜ ಬಾಂಧವರು ಕಾರ್ಯಕ್ರಮಗಳನ್ನು ಪದ್ಮಶಾಲಿ ಕಲಾಭವನದಲ್ಲಿ ಆಯೋಜಿಸುವ ಮೂಲಕ ಹಾಗೂ ಸಂಘಕ್ಕೆ ಹೆಚ್ಚಿನ ಸದಸ್ಯತನ ನೋಂದಾವಣೆ ಮಾಡುವ ಮೂಲಕ ಸಮಾಜವನ್ನು ಮತ್ತಷ್ಟು ಬಲಾಢ್ಯಗೊಳಿಸಬೇಕಿದೆ. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.